ರೇಣುಕಸ್ವಾಮಿಯ ಕಿಡ್ನಾಪ್ ಅಂಡ್ ಕೊಲೆ ಕೇಸ್ನಲ್ಲಿ ಸದ್ಯ ದರ್ಶನ್ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. 6 ತಿಂಗಳುಗಳ ಕಾಲ ಜೈಲಿಗೆ ಫಿಕ್ಸ್ ಆದ್ರ ನಟ ದರ್ಶನ್ ಪ್ರಶ್ನೆ ಕಾಡ್ತಾ ಇದೆ. 6 ತಿಂಗಳು ಜೈಲಿನಿಂದ ಹೊರಬರೋದು ಕಷ್ಟನ? ಆರು ತಿಂಗಳು ಜೈಲಿನಿಂದ ಹೊರಬರೋದು ಕಷ್ಟನಾ? ಜಾಮೀನ್ ಗಿಮೀನ್ ಯಾವುದು ಕೂಡ ಸಿಗಲ್ವಾ? ಪತ್ನಿ ಮತ್ತು ಮಗನ ಭೇಟಿ ವೇಳೆ ದರ್ಶನ್ ಹಾಗಾದ್ರೆ ಏನ್ ಮಾತಾಡಿದಾರೆ ಹೆಂಡತಿ ಹತ್ರ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ 6 ತಿಂಗಳು ಜೈಲಿಗೆ ಫಿಕ್ಸ್ ಆಗಿಬಿಟ್ರ. 6 ತಿಂಗಳುಗಳ ತನಕ ಯಾವುದೇ ರೀತಿಯ ಬೇಲ್ ಗೀಲ್ ಏನು ಕೂಡ ಇರಲ್ವಾ? 6 ತಿಂಗಳು ಜೈಲಿನಿಂದ ಹೊರಬರೋದೇ ಕಷ್ಟನಾ? ಏನು ಇಂಟರ್ನಲ್ ಡೀಟೇಲ್ ಸಿಕ್ಕಿರುತ್ತೆ ಅವ್ರ ಕಡೆಯಿಂದ, ಲಾಯರ್ ಇಂದನೋ ಮತ್ತೊಂದೋ ಮಗದೊಂದೋ ಸಿಕ್ಕಿರುತ್ತೆ ಅವ್ರಿಗೆ. ನಿನ್ನೆ ಅವರ ಹೆಂಡತಿ ದರ್ಶನ್ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು, ಅವರ ಮಗ ವಿನೀಶ್ ಕೂಡ ಬಂದಿದ್ರು. ಈ ಸಂದರ್ಭದಲ್ಲಿ ಬಿಕ್ಕಿ ಬಿಕ್ಕಿ ಹತ್ರಂತೆ ದರ್ಶನ್ ಹೆಂಡತಿ ಮತ್ತು ಮಗನನ್ನು ನೋಡಿ. ಪತ್ನಿ ಮತ್ತು ಮಗನ ಭೇಟಿ ವೇಳೆ ಹಾಗಾದ್ರೆ ದರ್ಶನ್ ಏನು ಮಾತಾಡಿದ್ರು? ನಿನ್ನೆ ಸುಮಾರು 15 ನಿಮಿಷಗಳ ಕಾಲ ಅವಕಾಶವನ್ನು ಮಾಡಿಕೊಟ್ಟಿದ್ರು ಹೆಂಡತಿ ಮತ್ತು ಮಗನ ಜೊತೆಗೆ ಮಾತನಾಡಲಿಕ್ಕೆ. ಇದರ ನಡುವೆ ಪತ್ನಿ ಮತ್ತು ಮಗನ ಬಳಿ ಅಳಲು ತೋಡ್ಕೊಂಡಿದ್ದಾರಂತೆ ದರ್ಶನ್. ಏನಂತ, 6 ತಿಂಗಳು ಕಷ್ಟ ಆಗುತ್ತೆ, ಜೈಲಿಗೆ ಬರೋದು ಬೇಡ ಹೀಗಂತ ಮಗನನ್ನು ತಬ್ಬಿಕೊಂಡು ಧೈರ್ಯ ತುಂಬಿದ್ರಂತೆ ದರ್ಶನ್. ಯಾಕೆ ಹಿಂಗೆ ಹೇಳಿದ್ರು ಹಾಗಾದರೆ? 6 ತಿಂಗಳುಗಳ ಕಾಲ ಜಾಮೀನು ಸಿಗಲ್ಲ ಅನ್ನುವಂಥದ್ದು ಏನಾದರೂ ಗೊತ್ತಾಯ್ತಾ ದರ್ಶನ್ಗೆ? ಪತ್ನಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಬಳಿ ದರ್ಶನ್ ಏನು ಹೇಳಿದಾರೆ ಹಾಗಾದರೆ? ಮುಂದಾಗೋ ಸುಳಿವನ್ನು ಬಿಟ್ಕೊಟ್ಟಿದಾರ ದರ್ಶನ್ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡುತ್ತೆ. ನಿನ್ನೆ ಸುಮಾರು 15 ನಿಮಿಷಗಳ ಕಾಲ ಭೇಟಿಗೆ ಅಂತ ಅವರ ಹೆಂಡತಿ ಮತ್ತು ಮಗನಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ವಿನೀಶ್ ದರ್ಶನ್ ಅವರ ಪುತ್ರ ಅದನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಹತ್ರಂತೆ, ಇನ್ನೂ ಒಂದು 6 ತಿಂಗಳು ಕಷ್ಟ ಆಗುತ್ತೆ, ಬಟ್ ನೀವು ಬರಕ್ಕೆ ಹೋಗ್ಬೇಡ್ರಿ ಪದೇ ಪದೇ ಜೈಲಿಗೆ, ಮಗನನ್ನೆಲ್ಲ ಕರ್ಕೊಂಡು ಬರಕ್ಕೆ ಹೋಗ್ಬೇಡ ನೀನು ಅಂತ ಹೆಂಡತಿ ಹತ್ರ ಮಾತಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಗದೊಂದು ಕಡೆ ಇಷ್ಟೆಲ್ಲ ಆದರೂ ಕೂಡ ಪಾಪ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರೇ ಖುದ್ದಾಗಿ ಲಾಯರ್ನ ಇಟ್ಟು ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರೇ ಲಾಯರ್ ಮನೆ ಮುಂದೆ ಕೈ ಕಟ್ಕೊಂಡು ನಿಂತಿದ್ರು, ಅವತ್ತು ಕಾಯ್ತಾ ಇದ್ರು. ಇದೆಲ್ಲದರ ನಡುವೆ ದರ್ಶನ್ ಅವ್ರಿಗೆ ಏನೋ ಮುನ್ಸೂಚನೆ ಸಿಗ್ದಂಗೆ ಕಾಣಿಸ್ತದೆ. ಏನೋ 6th ಸೆನ್ಸು ಅಥವಾ ಅವ್ರ ಲಾಯರ್ ಮಾತಾಡಿರೋ ಥರ ಸದ್ಯಕ್ಕೆ ಸಿಗೋದೇನಾದರೂ ಬೇಲ್ ಸಿಗೋದು ಡೌಟು ಅಂತ ಏನಾದರೂ ಅನಿಸಿರಬೇಕು. ಹಾಗಾಗಿ ವಿಜಯಲಕ್ಷ್ಮಿ ಅವರಿಗೆ ಹೇಳ್ತಾ ಇದ್ರಂತೆ, ಇನ್ನೊಂದು 6 ತಿಂಗಳು ಕಷ್ಟ ಆಗುತ್ತೆ ಪರವಾಗಿಲ್ಲ, ಬಟ್ ಮಗನೆಲ್ಲ ಕರ್ಕೊಂಡು ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡ ಅಂತ ಹೇಳಿದಾರಂತೆ. ಮತ್ತೊಂದು ಕಡೆ ಪ್ರಾಯಶ್ಚಿತ ಅಂದರೆ ತಾನು ಮಾಡಿರುವ ತಪ್ಪಿನ ಅರಿವಾದಂತೆ ಕಾಣಿಸ್ತಾ ಇದೆ ದರ್ಶನ್ ಅವ್ರಿಗೆ. ಅಲ್ಲಿರುವಂತಹ ಏನು ಸಿಬ್ಬಂದಿಗಳ ಜೊತೆ ಕೂಡ ಅದನ್ನೇ ಕಣ್ಣೀರು ಹಾಕೊಂಡು ಮಾತಾಡ್ತಾರಂತೆ, ತಪ್ಪು ಮಾಡ್ಕೋಬಿಟ್ಟೆ ನಾನು, ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡೆ ಅಂತ.